ಹೇಯ್ ನಿಖಿಲ್ಗ, ಏನಲ್ಲಿ ನಿನಗೆ ಯೋಗ್ಯತೆ ಇದ್ರೆ ಮಾತಾಡು, ಇಲ್ಲಾಂದ್ರೆ ಸುಮ್ಮನೆ ಇರು. ವಯಸ್ಸಿಗೆ ಮೀರಿದ ಮಾತುಗಳು, ಅಸಹ್ಯ ಹುಟ್ಟಿಸೋ ಮಾತುಗಳು, ಈಗಲೇ ನಿಮ್ಮ ಒಬ್ಬ ಮಾಡಿರೋ ಅಚಾತುರ್ಯ ಸಾಕಾಗಿದೆ. ನಿನ್ನ ಆ ಭಾಷೆ ಕೇಳಿದ್ರೆ ಕರ್ನಾಟಕದಲ್ಲಿ ನಮಗೆ ತುಂಬಾ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿದಿರಿ ಎಲ್ಲ ಕಡೆ. ನೀವು ಕರ್ನಾಟಕದ ಜನ ಅಂದ್ರೆ ಅಸಹ್ಯ ಮಾಡಿಟ್ಬಿಟ್ಟಿದಿರಿ ನೀವು. ಏನು ನಿಮ್ಮ ಅವನು ಪ್ರಜ್ವಲ್ ಮಾಡಿರೋ ಒಂದು ಅಸಹ್ಯಕ್ಕೆ ಅವ್ರ ಅಪ್ಪನೇ ತಲೆ ತಗ್ಗಿಸ್ಕೊಂಡು ಹಾಸನ್ಗೆ ಹೋಗೋಕೆ ಆಗ್ತಾ ಇಲ್ಲ ಅಂತದ್ದು ಮನೆ ಮಂದಿಗೆಲ್ಲ ಕಷ್ಟ ಕೊಟ್ಟಿದ್ರೆ ನೀನು ಅದೇನೋ ಅಂತಾರಲ್ಲ, ನೀನು ಅವನು ಮಾಡಿರೋ ತಪ್ಪು ಆದ್ರೆ ಅವನಿಗೆ ಶಿಕ್ಷೆ ಆಗ್ಲಿ, ಆರೋಪಿ ಕಣ್ಣಿಗೆ ಕಂಡಂಗೆ ಆಗಿರೋದನ್ನ ಓಕೆ ಸಮಾಜಕ್ಕೆ ನ್ಯಾಯಾಲಯಕ್ಕೆ ಗೌರವ ಕೊಡೋಣ, ಆರೋಪಿ ಅಂತ ಒಪ್ಕೊಳ್ಳೋಣ. ಆದ್ರೆ ಇನ್ನೊಬ್ಬರನ್ನ ನೀನು ಪಾಪಿಗಳು ಹರಡಿರೋರ್ನ ಹರಡಿರೋರು ಆರೋಪಿಗಳೇ ತಿಳ್ಕೋ, ಕತ್ತೆ ಮೆದುಳು ತಿಳ್ಕೋ, ಹರಡಿರೋರು ಆರೋಪಿಗಳೇ. ಅವರು ಹರಡದೇ ಇದ್ದಿದ್ರೆ ಇಂತಹ ಪಾಪಿಗಳು ಆಚೆ ಬರ್ತಿರ್ಲಿಲ್ಲ. ಆದ್ರೆ ಅನ್ಯಾಯ ಆಗಿರೋ ಆ ಹೆಣ್ಣು ಮಕ್ಕಳಿಗೆ ಮೂಲ ದೋಷ ಪ್ರಜ್ವಲ್ ರೇವಣ್ಣ, ಮೂಲ ಅನ್ಯಾಯ ಮಾಡಿರೋನು, ವಿಡಿಯೋ ಮಾಡಿರೋನು, ಅಂತ ಕ್ರೌರ್ಯ ಮಾಡಿರೋನು ಆರೋಪಿ. ಆದ್ರೆ ಹರಡಿರೋರು ಆರೋಪಿಗಳೇ. ಇವರು ಪಾಪಿಗಳಂತೆ ಇವರಿಗೆ ಶಿಕ್ಷೆ ಆಗ್ಬೇಕಂತೆ. ಫಸ್ಟ್ ಇವರಿಗೆ ಶಿಕ್ಷೆ ಆಗ್ಬೇಕು. ಏಯ್ ಮೆಂಟಲ್, ನಿನಗೆ ಅದ್ದು ಮೀರಿ ಹೋಗ್ತಾ ಇದ್ರಿ, ಹೈದರಾಬಾದ್ ನಿಜಾಮಂತರಾಗೋಗಿದ್ರಿ ನೀವು. ಊರಲ್ಲಿ ಯಾರು ನಿಮ್ ಎದುರುಗಡೆ ಮಾತಾಡಂಗಿಲ್ಲ. ರೌಡಿಸಂ ಇವಾಗ ಎಂತ ಖುಷಿ ಆಗ್ತಾ ಇದೆ ನನಗೆ ಅಂದ್ರೆ, ಯಾವ ಹಾಸನವನ್ನ ಅಡ್ಡ ಮಾಡಿಕೊಂಡು ಒಂದು ಒಂದು ರೌಡಿಸಂ ಸಾಮ್ರಾಜ್ಯ ಮಾಡಿದ್ರು, ಅದೇ ಹಾಸನಕ್ಕೆ ಅವ್ರ ಅಪ್ಪ ಕಾಲಿಡಕ್ ಆಗ್ತಾ ಇಲ್ವಲ್ಲ, ಬೇಜಾರಾಗಿದೆ. ನಾನು ಯಾಕೆ ಹೋಗ್ಬೇಕಪ್ಪ ದೇವ್ರು ದೇವ್ರು. ಇವಾಗ ದೇವ್ರ ನೆನಪಾಗ್ಬಿಟ್ರೇನು, ದೇವ್ರ ಅಂದ್ರೆ ಅವನು ರಿಲೀಸ್ ಆದ ತಕ್ಷಣ ಹೋಗ್ಬೇಕಾಗಿದ್ದು ಚಾಮುಂಡಿ ಬೆಟ್ಟಕ್ಕಲ್ಲಪ್ಪ. ಪ್ರತಿ ಹೆಣ್ಣಿನಲ್ಲಿ ಇರುವಂತಹ ಚಾಮುಂಡೇಶ್ವರಿಗೆ ಹೋಗ್ಬೇಕಾಗಿತ್ತು. ಸಂತ್ರಸ್ತೆಯರೆಲ್ಲರೂ ಚಾಮುಂಡಿಗಳೇ ಆಗಿದ್ರು. ಆ ದೇವಿಯರ ಕಾಲಿಗೆ ಎರಗಬೇಕಾಗಿತ್ತು. ಎರಗಿ ಆ ತನ್ನ ಕುಲಪುತ್ರ ಕಂಠೀರುವ ಆಹಾ ಅವನು ವಿಷಜ್ವಲ ವಿಷಜ್ವಾಲ ವಿಷಕಾಮಜ್ವಾಲ ವಿಷಕಾಮ ಬೀಜಜ್ವಾಲ, ನಿನ್ನ ವಿಷಬೀಜ ಜ್ವಾಲ ಇದನ್ನಲ್ಲ, ಅವನು ಮಾಡಿರೋ ಪಾಪಕ್ಕೆ ನೀನು ಅವನಿಗೆ ಸಲ್ಲಬೇಕಾಗಿರೋ ನಿನ್ನ ಆಸ್ತಿನೆಲ್ಲ ಈಕ್ವಲ್ ಡಿವೈಷನ್ಸ್ ಮಾಡಿ ಕೋರ್ಟ್ ತೀರ್ಮಾನ ಮತ್ತೆ ಇರಲಿ, ಎಲ್ಲ ನೀವು ತಗೊಳ್ರಮ್ಮ ಅಂತ ಕೊಟ್ಬಿಟ್ಟಿದ್ರೆ ಆವಾಗ ನಿನಗೆ ಚಾಮುಂಡಿ ಒಲಿತಾ ಇದ್ಲು. ಅವನಿಗೆ ನಿನಗೆ ಮಾತಾಡಕ್ ಯೋಗ್ಯತೆ ಇದ್ರೆ ಮೂಲೆಯಲ್ಲಿ ಸೇರ್ಕೊ, ವಿದೇಶಕ್ಕೆ ಓಡೋಗ್ಬಿಡು, ಏನ್ ಬೇಕಾದ್ರು ಮಾಡು. ಆದ್ರೆ ಆಚೆ ಬಂದು ಮಾತಾಡಿದ್ರೆ ನನಗೆ ಹೇಳೋ ಹಕ್ಕಿದೆ. ನೀನ್ ಸಮಾಜದಲ್ಲಿ ಎದುರು ನಿಂತು ಮಾತಾಡ್ತಾ ಇದೀಯಾ, ನೀನ್ ಹಂಗೆ ಹರಡಿರೋರು ಆರೋಪಿಗಳೇ ಅಂತ ತಿಳ್ಕೊಳ್ಳದೆ ಹರಡಿರೋರು ಪಾಪಿಗಳು ಅವರು ದ್ರೋಹಿಗಳು ಅಂತ ಹೇಳ್ತಾ ಇದೀಯಲ್ಲ. ನಿನ್ನ ಮಾಡಿರೋ ಆ ವಿಡಿಯೋ ಮಾಡಿರೋ ನಿನ್ನ ಕಸಿನ್ ಬ್ರದರ್ ಇದಾನಲ್ಲ, ಅವನು ಮೂಲ ಆ ಹೆಣ್ಣು ಮಕ್ಕಳಲ್ಲಿ ಯಾರೇ ಆಗ್ಲಿ ಅವರು ಪ್ರಾಣಕ್ಕೆ ತೊಂದರೆ ಆದ್ರೆ ಅವನೇ ಕಾರಣ. ಅವನನ್ನ ಬೀದಿಗೆ ಬಿಟ್ಟಿರೋ ಅವ್ರ ಅಪ್ಪ ಅಮ್ಮ ಕಾರಣ. ಅವ್ರ ಅಪ್ಪ ಅಮ್ಮ ಹಂಗ ಬೆಳೆಸಕ್ ಕಾರಣ ಆಗಿರೋಂತ ನಿಮ್ಮ ಎಲ್ಲ ಪಾರ್ಟಿ ಕಾರಣ. ಅದನ್ನ ಒಪ್ಕೊಳ್ಳೋದ್ ಬಿಟ್ಬಿಟ್ಟು ಇನ್ನೊಬ್ಬರ ಪಾರ್ಟಿ ಕಡೆ ಬೆರಳು ತೋರಿಸ್ತಿತಿಯ, ಥೂ ನಾಚಿಕೆ ಆಗ್ತಾ ಇದೆ. ನಿಮ್ಮಂತ ಅವ್ರನ್ನ ಸಾಕಿ ಬೆಳೆಸ್ಬಿಡ್ತಲ್ಲ ಕರ್ನಾಟಕ, ಎಷ್ಟ್ ದಿನ ಅಂತ ಸಹಿಸ್ಕೊಳ್ಳೋದು? ನೀನ್ ಹೇಳೋ ಬೊಗಳಾಟನೆಲ್ಲ ಇಲ್ಲಿ ಕೇಳ್ಬೇಕನ್ನಲ್ಲ. ಏ ನಿಖಿಲ್ಗ, ಹತ್ಯೆ ಆಯ್ತು ನಿಂದು ನ್ಯಾಯಸಮ್ಮತವಾಗಿ. ಮತ್ತೆ ಏನು ಒಳ್ಳೆ ದೊಡ್ಡವ್ರು ಪ್ರಿಂಟ್ ಹೊಡೆದಂಗೆ ಬೈಹಾಟ್ಗಳು ಮಾಡಿಕೊಂಡು ರುಗೋಡೆಗಳ ಹತ್ರ ಬಂದು ಮಾತಾಡೋದಂತದ್ದು ಬಿಡಲ್ಲೇ, ಸಾಕಾಗಿದೆ. ನಿಮ್ಮಂತ ಅವ್ರನ್ನ ನೋಡ್ಕೊಂಡು ನನಗೆ ಜೈಲು ಬೈಲು ಎರಡು ಒಂದೇ ತರ ಕಾಣ್ತಾ ಇದೆ. ನಿಮ್ಮಂತ ಅವ್ರ ಮಧ್ಯೆ ಇರೋದೇ ಜೈಲು ಕಣ. ಏನ್ ಅವತಾರ, ಏನ್ ಅವತಾರ? ಅವ್ರ ಏನಾದ್ರೂ ಸಂತ್ರಸ್ತೆಯರಿಗೆ ಏನಾದ್ರೂ ತೊಂದರೆ ಆದ್ರೆ ಹರಡಿರೋರೇ ಕಾರಣ ಅಂತ ಹೇಳಕ್ ಮುಂಚೆ ಹರಡೋರ್ಗೆ ಹರಡೋಂಗ್ ಮಾಡಿದ್ದು ನಿನ್ನ ಕುಲಪುತ್ರ ಕಂಠೀರವ ಆಗಿರೋ ನಿಮ್ಮ ಕುಲಶೇಖರ ಅಲ್ಲೇನೋ ಏನೋ ಇದು ನಿಮ್ಮ ಪಾರ್ಟಿ ಪುತ್ರ ಅಲ್ಲೇನೋ ಅವನ್ದೆಲ್ಲ ಮುಚ್ಕೊಳ್ರು ಅಂತ ಹೇಳಿದ್ರೆ ಬೇರೆಯವ್ರದೆಲ್ಲ ಬಿಚ್ಚಕ್ ಹೋಗ್ತಿರಲ್ಲ ನೀವು. ಅವನು ಮಾಡಿದ್ ಸಾಲ್ದ
ನಮ್ಮಂತವ್ರು ಇವಾಗ ಆಚೆ ಬಂದು ನಿಮ್ಮನ್ನ ಖಂಡಿಸದೇ ಇದ್ರೆ ಇನ್ನೂ ಬಾಲ ಬಿಚ್ಚತೀರಿ ನೀವು. ಕೋರ್ಟು ತೀರ್ಮಾನ ಆರೋಪಿ ಅನ್ನೋದು ಸತ್ಯವಾದ ಮಾತು. ಎಲ್ಲರೂ ಆರೋಪಿಗಳೇ, ಹರಡಿರೋರೆಲ್ಲ ಆರೋಪಿಗಳೇ. ಅವರನ್ನ ಮಾತ್ರ ಪಾಪಿಗಳು. ಅವರು ನಿಜವಾಗ್ಲೂ ಅವ್ರು ಮಾಡಿರೋದೇ, ಇವನ್ ಮಾಡಿರೋದು ಸಾಚಾನೇನೋ, ಇವನ್ ಮಾಡದೇ ಇದ್ರೆ ಅವನ್ ಮಾಡ್ತಿದ್ರೇನೋ. ಆಕ್ಚುಲಿ ಇಟ್ಸ್ ಆಲ್ ಚೈನ್ ಲಿಂಕ್ಡ್ ಪ್ರೋಸೆಸ್. ಆಪೋಸಿಟ್ ಪಾರ್ಟಿಗೆ ಒಂದು ವೇಳೆ ಇಂಥದ್ದೆಲ್ಲ ಕ್ರಿಯೇಟ್ ಮಾಡಿ ಮಾಡೋಂಗಿದ್ದಿದ್ರೆ ನಿನ್ನ ಬಗ್ಗೆ, ನಿಮ್ಮ ತಂದೆ ಬಗ್ಗೆ, ನಿಮ್ಮ ತಾತ ಬಗ್ಗೆ, ಎಲ್ಲರ ಬಗ್ಗೆ ಮಾಡ್ತಿದ್ರು. ಯಾರದು ಸಿಕ್ಕಿದೆಯೋ ಅವ್ರದ್ದು ಮಾಡಿದ್ದಾರೆ ಅಂತ ಹೇಳ್ಕೊ. ಅವರಿಗೆ ಎಸ್ ಐ ಟಿ ಆದರೆ ತಪ್ಪು ಅಂತ ಹೇಳ್ತಿದ್ಯಲ್ಲ, ಇದು ಲೀಗಲಿ ನೀನು ಮಾಡ್ತಾರ ಮೊಟ್ಟ ಮೊದಲ ತಪ್ಪು. ಒಂದು ಸರ್ಕಾರದ ಲೀಗಲ್ ಡಿಪಾರ್ಟ್ಮೆಂಟ್ನ ನೀನು ಹಿಂಗೆ ಸರಿ ಇಲ್ಲ ಅಂತೇಳಿ ಇನ್ನೊಂದು ಲೀಗಲ್ ಡಿಪಾರ್ಟ್ಮೆಂಟ್ನ ಹೊಗಳೋದು. ಒಂದು ವೇಳೆ ನೀನು ಅದೇ ಸರ್ಕಾರದಲ್ಲಿ ಇದ್ದಿದ್ರೆ, ನೀನು ಅಪೋಸಿಟ್ ಪರ್ಸನ್ ಎಸ್ ಐ ಟಿಲಿ ಹಾಕಿದ್ರೆ ಆವಾಗ ಸಿ ಐ ಡಿ ಸರಿ ಇಲ್ಲ, ಈ ಅದಕ್ಕೆ ಎಸ್ ಐ ಟಿಗೆ ಹಾಕಿದ್ದೀನಿ ಅಂತ ಹೇಳೋದು. ಇವೆಲ್ಲ ನಿಮ್ಮ ಅವತಾರಗಳಲ್ಲಿ ನಾನು ಎಲ್ಲ ಪರಿಣಾಮಗಳನ್ನು ಅರಿತು ಮಾತಾಡ್ತಾ ಇದ್ದೀನಿ. ನಿಮ್ಮಂತ ಡಿಕ್ಟೇಟರ್ಸ್ ಏನೇನು ಮಾಡಬಹುದು, ಪ್ರಾಣಗಳು ತೆಗಿಯಕ್ಕೆ ಹಿಂಜರಿಯೋದಿಲ್ಲ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಯಾವ ಗಂಡು ಬಹದ್ದೂರ್ ಗಂಡು ಕೂಡ ಎದುರುಗಡೆ ಬಂದು ಮಾತಾಡ್ತಿಲ್ಲ. ಇನ್ನು ನಿಮ್ ಕಡೆ ಯಾರೋ ಮಯಸಾನಂತೆ, ಇನ್ನೊಬ್ಬ ಮಂಜಾನಂತೆ, ಇವರೆಲ್ಲ ಏನು ಅಬಾಬಾಬಾಬಾಬ ಸಂತ್ರಸ್ತರಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ. ನೀವು ನಿಮ್ ಕಡೆ ಇರಬಹುದು ರೌಡಿಗಳು, ನಮ್ ಕಡೆ ದೇಶಭಕ್ತರು ಬೇಕಾಗಿದ್ದಾರೆ, ಧೈರ್ಯವಾಗಿ ಮಾತಾಡುವಂತ ಮಹಾಪುರುಷರು ಬೇಕಾಗಿದ್ದಾರೆ. ಯಾರು ಮಾತಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಆಡಿದ್ದೇ ಆಟ ಬಿಡಿಸ್ಕೊಳ್ಳೋದು. ಎಲ್ಲೋದ್ರೂ ಜೈಲೇ, ನಿಮ್ಗೆ ಆಚೆ ಬಂದ್ರು ಜೈಲೆ, ಒಳಗಿದ್ರು ಜೈಲೆ. ನಿಮ್ಮಂತ ಕುತ್ಸಿತ ಮನಸ್ಸಿದೆಯಲ್ಲ, ಎಂತ ಘೋರ ಅಪರಾಧ ಮಾಡಿದಾನೆ ನಿಮ್ಮ ಪಾರ್ಟಿಯ ಕ್ಯಾಂಡಿಡೇಟು. ನೀನು ನಿಮ್ಮ ರಿಲೇಷನ್ ಅಲ್ಲ ಅಂತ ಹೇಳೋದಾದ್ರೆ, ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳೋದಾದ್ರೆ, ನಿಮ್ಮ ಪಾರ್ಟಿ ಕ್ಯಾಂಡಿಡೇಟು ಪಾರ್ಟಿ ಕ್ಯಾಂಡಿಡೇಟ್ ಅಲ್ಲ ಅಂದಾದ್ರೆ, 6 ವರ್ಷಕ್ಕೆ ಯಾಕೆ ಮಾಡಿದ್ದು? ಫುಲ್ ಅಪ್ ಲೈಫ್ ಟೈಮ್, ಲೈಫ್ ಟೈಮ್ ಮಾಡಬೇಕಾಗಿತ್ತು ಬ್ಯಾನ್. ಕರ್ನಾಟಕ ಗಂಡು ಗಲಿಗಳನ್ನ ಆಡು ಎದ್ದಿದ್ದಾರೆ ನೋಡು. ಎದ್ದೇಳಕ್ ಮುಂಚೆನೆ ಹಾಸನಗ ಹೋಗ್ತಾ ಇಲ್ಲ ಅಯ್ಯಪ್ಪ, ಹಾಸನಗ ಹೋಗಕ್ಕೆ ಮುಖ ಇಲ್ಲ ಅಯ್ಯಪ್ಪನಿಗೆ. ಎಂತ ಪರಿಸ್ಥಿತಿ ತಂದೊಡ್ಡಿದ್ರಿ. ಹೋಗ್ಲಿ, ಅದಷ್ಟಕ್ಕದೇ ಸೈಲೆಂಟ್ ಆಗಿ ಅಯ್ಯಪ್ಪ ಇವಾಗ ಇವಾಗ ಹದಕ್ ಬಂದಿದ್ದಾನೆ. ಆಪೋಸಿಟ್ ಪಾರ್ಟಿ ಮಾಡಿದ್ದಂದ್ರೆ ಇಲ್ಲ ನಾನು ಮಾತಾಡಲ್ಲ. ಹೋಗ್ಲಿ, ಏನಿದು ನಿಮ್ಗೆ ನಿಮ್ ಮೇಲೆ ಪಿತೂರಿ ನಡೀತೀಯ? ಇಲ್ಲ ನಾನು ಮಾತಾಡಲ್ಲ, ಎಲ್ಲದಕ್ಕೂ ದೇವರಿದ್ದಾನೆ. ಈ ರೀತಿ ಕೂಡ ಬಿಹೇವಿಯರ್ ಇಲ್ಲ ನಿಮ್ಮಲ್ಲಿ. ಅಧಿಕ ಪ್ರಸಂಗ ನಿಮ್ಮ ಬಿಹೇವಿಯರ್ ಇಂದ ಎಲ್ಲರೂ ಅನುಭವಿಸ್ತಾರೆ. ಇವಾಗ ತಗ್ಗಿ ಬಗ್ಗಿ ನಡಿಬೇಕು. ತಪ್ಪು ಮಾಡಿದವರು ತಿಳ್ಕೊಂಡು ಬಾಳಿ, ಅಧಿಕ ಪ್ರಸಂಗ ಬೇಡ. ವಿಚಿತ್ರ ಅಸಹ್ಯ ಉಲ್ಟಿ ಆಗುತ್ತೆ ನಿಮ್ಮ ಬಿಹೇವಿಯರು, ಅದನ್ನ ನೋಡ್ಕೊಂಡಿರಕ್ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ಅಂದ್ರೆ ಉತ್ತರ ಕೇಳಕ್ ರೆಡಿಯಾಗಿ. ಮಾನನಷ್ಟ ಮೊಕದ್ದಮೆಗಳು ಹಾಕೋದು, ನಮ್ಮ ವಿರುದ್ಧ ಯಾರು ಮಾತಾಡಬಹುದು ಮಾತಾಡಬಾರದು ಅಂತ ಹೇಳೋದು, ನಿಮ್ಮ ನೀವು ಮಾತ್ರ ಬೋ 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 ಅಂತ ಮಾತಾಡೋದು, ನಿಮಗೆ ಇಷ್ಟನಾ ಮಾತಾಡೋದು? ಏನು ಆ ಸ್ಟೈಲ್ ಅನ್ನೋದು? ಅಬ್ಬಾ ತಾ, ಏನು 90 ವರ್ಷದ ಮುದುಕರು ರಾಜರ ಕಾಲದವ್ರು ಮಾತಾಡ್ದಂಗೆ ಸ್ಟೈಲು? ಆ ಸ್ಟೈಲ್ ಬಿಡು ಫಸ್ಟ್, ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲ್ತ್ಕೊ. ನ್ಯಾಯ ಇರಲಿ ಮಾತಲ್ಲಿ, ಧರ್ಮ ಇರಲಿ. ನೀನು ಭಾರ ಹೋಗೋ ಅಂದ್ರೂ ಪರವಾಗಿಲ್ಲ, ನಮಗೆ ಇಷ್ಟ ಆಗತ್ತೆ. ಆದರೆ ನ್ಯಾಯ ಧರ್ಮ ಇಲ್ಲ ಅಂದರೆ, ಉಜ್ವಲ್ ರೇವಣ್ಣ ಅವರು ನಮ್ಮ ಪಾರ್ಟಿ ಮುಖ್ಯಸ್ಥರು ಏನಿದೆಲ್ಲ, ಮಹಾರಾಜರ ಭಾಷೆ ಅಂತಾರೆ ಇದನ್ನ, ಮಹಾರಾಜರ ಭಾಷೆ ಹಿಂಗೆ ಅವ್ರನ್ನವರೇ ಇದು ಮಾಡ್ಕೊಳ್ಳೋದು. ರಾಜ ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜವೈಭೋಗ, ಬಹುಪರಾಗ್ ಅಂತ ಪರಾಕಿಗಳನ್ನ ಇಟ್ಕೊಂಡು ಹೇಳಿಸ್ಕೊಳ್ಳೋದು. ಇವೆಲ್ಲ ಬಿಡು, ಕರೆಂಟು ವೈರಿಂದ ಯಾರೋ ಎಳೆದ್ಬಿಟ್ಟು ನಿಮಗೆ ಮನೆಗೆ ಹಾಕಿದ್ರಂತೆ ಹೇಳಿಬಿಟ್ರಲ್ಲ ನೀವು. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಅಷ್ಟು ದೊಡ್ಡ ಐಶ್ವರ್ಯವಂತರು, ಬಡವರೇ ಕರೆಂಟ್ ಪಿಕ್ಚರ್ ಬಿಲ್ ಕಟ್ಟೋ ಟೈಮ್ ಆಗಿತ್ತ ಆ ಟೈಮಲ್ಲಿ. ಇವಾಗ ಒಳ್ಳೇದಾಗಿದೆ, ಅಟ್ಲೀಸ್ಟ್ ಬಡವರಿಗೆ ಕರೆಂಟ್ ಬಿಲ್ ಇಲ್ಲ. ಕರೆಂಟ್ ಬಿಲ್ ಕಟ್ಟೋ ಟೈಮಲ್ಲಿ ಏನು ನಿರ್ಗತಿಕತೆ ಬಂದಿತ್ತು, ಲೈನ್ ಎಳ್ಕೊಂಡು ಬಿಲ್ ಕಟ್ಟೋದಕ್ಕೆ ಎಂತಹಾರೆ. ಇದಕ್ಕಿಂತ ನೀವು ಆಕ್ಚುಲಿ ಬೈಲ್ ಆಗೋರ್ಗೂ ಒಂದು ಮಾತು, ಬೈಲ್ ಆದ ಮೇಲೆ ಒಂದು ಮಾತು. ಹಿಂದೆ ಎಷ್ಟೋ ಜನ ಈ ಪ್ರಜ್ವಲ್ ತರ ದಾಖಲೆಗಳಿಲ್ಲದೆ ತಪ್ಪುಗಳು ಮಾಡಿ ರವರವ ನರಕ ಅನುಭವಿಸಿ ಕುಷ್ಠ ರೋಗಗಳು HIV ಬಂದು ನಾಶ ಆಗೋದ್ರು. ಹಾಗೆ ಈಗಲೂ ಅಷ್ಟೇ,
ಕೆಲವ್ರದ್ದು ಆಚೆ ಬಂದಿಲ್ಲ, ಕೆಲವ್ರದ್ದು ಆಚೆ ಬಂದಿದೆ. ಆಚೆ ಬರೋದು ಬೇಡ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಅಧಿಕ ಪ್ರಸಂಗ ಬಿಡಿ. ಕೇಳೋರು ನಾವು, ಯೋಚನೆ ಮಾಡಿ ಕೇಳಬೇಕು. ಕೇಳೋರು ಕುರಿಗಳಲ್ಲ ಅಂತ ತಿಳ್ಕೊಳ್ಳಿ. ನಾವಿನ್ನೂ ಬದುಕಿದ್ದೀವಿ. ನೀವೆಲ್ಲ ಮಾಡೋ ಎಲ್ಲ ಪಿತೂರಿಗಳಿಗೂ ರೆಡಿ ಇದ್ದೆ ಇವೆಲ್ಲ ಮಾತಾಡ್ತಾ ಇರೋದು. ಎಷ್ಟು ಫೋನ್ಗಳು, ಅವನು ಯಾರೋ ಮಂಜ, ಅವನ ಬಗ್ಗೆ ಮಾತಾಡಿದ್ದಕ್ಕೆ ಏನು ವಲ್ಗರು, ಅಮ್ಮ ಅಕ್ಕ ಎಲ್ಲ ಬೈಯೋದೆ ಫೋನ್ಗಳು ಮಾಡೋದು. ಓ ನಮ್ಮ ಮಂಜಣ್ಣನ ಬಗ್ಗೆ ಮಾತಾಡ್ಬಿಟ್ಟೆ, ಏನೋ ನೀನು ಮಂಜಣ್ಣ, ಏನೋ ನೀನು, ಯಾರ ನೀನು? ರಾಷ್ಟ್ರ ಪೂಜಕ ನಾನು, ಎನ್ನಯ ಶಿರವ ನೀಡುವೆನು ಅಡಿಯಲಿ, ಶಿರವ ನೀಡುವೆನು ಅಡಿಯಲಿ. ರಾಷ್ಟ್ರ ಸೇವಕನಾಗಿರೋರು ನೀವು ಹಿಂಗಿರ್ಬೇಕಲ್ಲೇ. ಶಿರವ ತೆಗಿಯೋರಲ್ಲ ನೀವು, ಶಿರ ತೆಗಿಯೋ ತರ ಮಾತಾಡ್ತೀರಿ. ನಾ ಚಿಕ್ಕೆಟ್ಟವ್ರೆ, ಧನ್ಯವಾದ. ಅಹೋರಾತ್ರ.